ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ಲಕ್ಷ್ಮೇಶ್ವರ ತಾಲೂಕಿನ ಶೇಗ್ಲೆ ಗ್ರಾಮದಲ್ಲಿ ಇಂದು ನೂತನವಾಗಿ ಪಾಂಡುರಂಗ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಮತ್ತು ವಿಠ್ಠಲ ರುಕ್ಮಾಯಿ ಸಂತ ಜ್ಞಾನೇಶ್ವರ ಮಹಾರಾಜ ಸಂತ ತುಕಾರಾಮ್ ಮಹಾರಾಜರುಗಳ ಮೂರ್ತಿಗಳು ಸ್ಥಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಈ ಸಂದರ್ಭದಲ್ಲಿ ವಿದ್ಯಾಧರ ಸ್ವಾಮಿಗಳು ದೇವಸ್ಥಾನದ ಉದ್ಘಾಟನೆಯನ್ನು ನೆರವೇರಿಸಿದರೆ ಇತ್ತ ಚನ್ನವೀರ ಮಹಾಸ್ವಾಮಿಗಳು ವಿರಕ್ತಮಠ ಹೂವಿನ ಶೇಗ್ಲೆ ಇವರಿಂದ ಮೆರವಣಿಗೆಯನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ನಾಗಪ್ಪ ರಂಜನಗಿ ಇವರಿಂದ ಭಜನಾ ಮಂಡಳಿ ಮತ್ತು ಸಕಲ ವಾದ್ಯರಿಂದ ತಾಯಿಯಂದಿರಿಂದ ಕುಂಭಗಳೊಂದಿಗೆ ಡೊಳ್ಳಿನ ಕುಣಿತದಿಂದ ಭವ್ಯ ಮೆರವಣಿಗೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಅಧ್ಯಕ್ಷ ಬಾಲಚಂದ್ರಪ್ಪ ಹಾಳಕೇರಿ, ಉಪಾಧ್ಯಕ್ಷ ಹಾಲೇಶಪ್ಪ ನೇಗಳೂರ್, ಕಾರ್ಯದರ್ಶಿಗಳಾದ ಬಸವರಾಜ್ ಹಾಳಕೇರಿ ಮತ್ತು ಈಶ್ವರ್ ನೇಗಳೂರ್ ಸೇರಿದಂತೆ ಇನ್ನಿತರರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.